ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯ ಅಂಶಗಳು. ಮಂಜೇಶ್ವರ ಹೊಸಂಗಡಿ ಶ್ರೀ ಅಯ್ಯಪ್ಪ ಕ್ಷೇತ್ರದಲ್ಲಿ ನಡೆದ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಆರೋಪಿಯ ಬಂಧನ. ಕಳವಾದ ಪಂಚಲೋಹ ವಿಗ್ರಹ ಹಾಗೂ ಮೂರು ಒಡವೆಗಳು ದೇವಸ್ಥಾನದ ಸಮೀಪದ ಪೊದೆಯಲ್ಲಿ ಪತ್ತೆ. ರಾಷ್ಟ್ರೀಯ ರಸ್ತೆ ನಿರ್ಮಾಣ ಭರವಸೆ ವಿಫಲ. ರಾಷ್ಟ್ರೀಯ ರಸ್ತೆ ಹೋರಾಟ ಸಮಿತಿಯಿಂದ ಮತ್ತೆ ಪ್ರತಿಭಟನೆ. ರಾಜ್ಯ ಸರ್ಕಾರದ ಅಕ್ಷಯ ಚೈತನ್ಯ ಅವಾರ್ಡ್ 2021 ಕಾಸರಗೋಡು ಜಿಲ್ಲಾ ಪಂಚಾಯತ್ನ ಮುಡಿಗೆ. ಚೆಮ್ಮನಾಡು ಗ್ರಾಮ ಪಂಚಾಯಿತಿ ಜಲ ಜೀವನ್ ಮಿಷನ್ ಸಾಮಾಜಿಕ ಸಬಲೀಕರಣ ಯೋಜನೆಯ ಅಂಗವಾಗಿ ಜಿಯುಪಿ ಶಾಲೆ ಕೋಳಿಯಡಕದ ವತಿಯಿಂದ ಜಲಶ್ರೀ ಕ್ಲಬ್ನ ಉದ್ಘಾಟನೆ. ವಾರ್ತೆಗಳ ವಿವರವಾಗಿ, ಮಂಜೇಶ್ವರ ಹೊಸಂಗಡಿ ಶ್ರೀ ಅಯ್ಯಪ್ಪ ಕ್ಷೇತ್ರದಲ್ಲಿ ನಡೆದ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಆರೋಪಿಯನ್ನು ಬಂಧಿಸಲಾಗಿದೆ. ಮಜಿಬೈಲ್ ನಿವಾಸಿ ಲಕ್ಷ್ಮೀಶ ಬಂಧಿತ ಆರೋಪಿ. ಶನಿವಾರ ಮುಂಜಾನೆ ಕಳವು ನಡೆದಿದ್ದು ಕಳವಾದ ಪಂಚಲೋಹ ವಿಗ್ರಹ ಹಾಗೂ ಮೂರು ಒಡವೆಗಳನ್ನು ದೇವಸ್ಥಾನದ ಸಮೀಪದ ಪೊದೆಯಲ್ಲಿ ಪತ್ತೆ ಹಚ್ಚಲಾಗಿದೆ. ಹೊಸಂಗಡಿ ರಾಷ್ಟ್ರೀಯ ಹೆದ್ದಾರಿಯ ಸಮೀಪದಲ್ಲಿರುವ ಅಯ್ಯಪ್ಪ ಕ್ಷೇತ್ರದಲ್ಲಿ ಶನಿವಾರ ಬೆಳ್ಳಂಬೆಳಗ್ಗೆ ಕಳ್ಳತನ ನಡೆದಿದ್ದು 5 ಕೆಜಿ ತೂಕದ ಚಿನ್ನಲೇಪಿತ ಪಂಚಲೋಹ ಮೂರ್ತಿ ಹಾಗೂ ಮೂರು ಒಡವೆಗಳು ಕಳವಾಗಿವೆ. ಮಂಜೇಶ್ವರ ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದಾಗ ವಿಗ್ರಹ ಹಾಗೂ ಒಡವೆಗಳನ್ನು ದೇವಸ್ಥಾನದ ಹಿಂಭಾಗದ ಪೊದೆಯಲ್ಲಿ ಬಚ್ಚಿಟ್ಟಿರುವುದು ಪತ್ತೆಯಾಗಿದೆ. ಪ್ರದೇಶದ ಸಿಸಿಟಿವಿ ಕ್ಯಾಮೆರಾದಿಂದ ದೊರೆತ ದೃಶ್ಯಗಳ ಆಧಾರದ ಮೇಲೆ ತನಿಖೆಯ ನಂತರ ಆರೋಪಿ ಮಜಿಬೈಲ್ ನಿವಾಸಿ ಲಕ್ಷ್ಮೀಶನನ್ನು ಬಂಧಿಸಲಾಗಿದೆ. മഞ്ചേശ്വരത്തെ 20-ാം തീയതി റിപ്പോർട്ടായ ടെമ്പിൾ തഫ്റ്റ് കേസിലുള്ള പ്രതിയാണ്. ഇയാളെ മജുബേൽ എന്നുള്ള സ്ഥലത്തു നിന്നാണ് ഇന്നലെ കസ്റ്റഡിയിലെടുത്ത. രാത്രി കൂടുതലായിട്ട് ഇതിൻ്റെ അന്വേഷണം നടത്തുന്നുണ്ട്. ഈ അമ്പലമോഷണം കൃത്യമായിട്ട് ഒരു പക്ക മോഷണം തന്നെയാണ്. ഇതിനകത്ത് വേറെ മറ്റേയാതൊന്നുമില്ല. കൂടുതലായിട്ട് അന്വേഷണം നടത്തുന്നുണ്ട്. 2005 ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ ಪ್ರಕರಣದಲ್ಲಿ ಲಕ್ಷ್ಮೀಶ ಆರೋಪಿಯಾಗಿದ್ದು ಶನಿವಾರ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ದೇವಸ್ಥಾನಕ್ಕೆ ಆಗಮಿಸಿ 4:30 ವಿಗ್ರಹದೊಂದಿಗೆ ಹೊರಬಂದಿದ್ದ. ಈ ವೇಳೆ ಸ್ಥಳೀಯ ನಿವಾಸಿಗಳು ಟಾರ್ಚ್ ಹಾಯಿಸುವುದು ಕಂಡು ವಿಗ್ರಹವನ್ನು ಪೊದೆಯಲ್ಲೇ ಅಡಗಿಸಿರುವುದಾಗಿ ಆರೋಪಿ ಒಪ್ಪಿಕೊಂಡಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಮಂಜೇಶ್ವರ. ರಾಷ್ಟ್ರೀಯ ರಸ್ತೆ ನಿರ್ಮಾಣ ಭರವಸೆ ಈಡೇರದ ನಿಟ್ಟಿನಲ್ಲಿ ರಾಷ್ಟ್ರೀಯ ರಸ್ತೆ ಹೋರಾಟ ಸಮಿತಿಯಿಂದ ಮತ್ತೆ ಪ್ರತಿಭಟನೆ. ರಾಷ್ಟ್ರೀಯ ಪಥ ಹೋರಾಟ ಸಮಿತಿಯು ರಾಷ್ಟ್ರೀಯ ಅಧಿಕಾರಿಗಳೊಂದಿಗೆ ಚರ್ಚೆ ವಿಫಲವಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪುನರ್ ನಿರ್ಮಾಣಕ್ಕೆ ಸಂಬಂಧಿಸಿದ ಸ್ಥಳೀಯ ನಿವಾಸಿಗಳ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಹೋರಾಟ ನಡೆಸುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿಯು ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಅವರ ಸಮ್ಮುಖದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ನಿರ್ಮಾಣ ಸಂಸ್ಥೆ ಯುಎಲ್ಸಿಸಿ ಆಗಸ್ಟ್ 15ರೊಳಗೆ ಲಿಖಿತ ಭರವಸೆ ನೀಡಲು ನಿರ್ಧರಿಸಿದ್ದು, ಭರವಸೆ ಈಡೇರದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿಯು ಸೆಪ್ಟೆಂಬರ್ 10ರಂದು ಬೃಹತ್ ಸಮಾವೇಶದೊಂದಿಗೆ ಹೊಸ ಆಂದೋಲನ ಆರಂಭಿಸಲು ನಿರ್ಧರಿಸಿದೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಿಂದ ಜನಸಾಮಾನ್ಯರು ಎದುರಿಸುತ್ತಿರುವ ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗದೆ ಕಾಮಗಾರಿಗಳನ್ನು ಅವ್ಯವಸ್ಥಿತವಾಗಿ ಪೂರ್ಣಗೊಳಿಸಲಾಗುತ್ತಿದ್ದು, ಈ ನಡುವೆ ಜನರ ಸಮಂಜಸ ಬೇಡಿಕೆಗಳನ್ನು ನಿರಾಕರಿಸಲಾಗುತ್ತಿದೆ ಎಂದು ಸಭೆ ನಿರ್ಣಯಿಸಿತು. തളപ്പാടി തൊട്ട് ഇങ്ങ് മഞ്ചേശ്വരം വരെയുള്ള മുഴുവനും സ്ഥലത്തും നടന്നു പോകാൻ പോലും പറ്റാത്ത ഒരു അവസ്ഥയിലാണ് ഇന്ന് ഇവിടെ ഉള്ളത്. ഒരു സർവീസ് റോഡ് പോലും ചെയ്യാതെ മുഴുവനും റോഡരികിൽ കുഴികൾ എടുത്തുകൊണ്ട് എല്ലാ തരത്തിലും ജനങ്ങളെ ബുദ്ധിമുട്ടിച്ചു കൊണ്ടിരിക്കുകയാണ്. ഇവിടുത്തെ കലക്ടറോടാണെങ്കിലും അല്ലെങ്കിൽ NH അധികാരികളോടാണെങ്കിലും അവർ ഒരു അനുഭാവപൂർവ്വമുള്ള സമീപനം നമ്മളോട് കാണിക്കുന്നില്ല. തീർച്ചയായും ഞങ്ങൾ രാഷ്ട്രീയ പോരാട്ട സമിതി കഴിഞ്ഞ ദിവസം ചേർന്നിരുന്നു. ഞങ്ങൾ ഒരു തീരുമാനമെടുത്തിട്ടുണ്ട്. വരുന്ന 10ാം തീയതി ഞങ്ങൾ സമരത്തിലേക്ക് ഇറങ്ങുകയാണ്. വൻ റാലിയും അതുപോലെ തന്നെ മുഴുവൻ സമയം സമരം നടത്തുകയും, എന്നിട്ട് അതിലും ഞങ്ങൾക്ക് അനുഭാവപൂർവമായ വിധി വരുന്നില്ല എങ്കിൽ തീർച്ചയായും ഞങ്ങൾ ഇവിടെ പണികൾ തടയുക തന്നെ ചെയ്യും. September 10ರಂದು ನಡೆಯುವ ಬೃಹತ್ ರ್ಯಾಲಿಯ ನಂತರ ಮತ್ತು 12ರಿಂದ ರಿಲೇ ಧರಣಿ, ಅಗತ್ಯವಿದ್ದಲ್ಲಿ ನಿರ್ಮಾಣ ಕಾರ್ಯವನ್ನು ನಿಲ್ಲಿಸಲು ಹೋರಾಟ ನಡೆಸಲು ಚೇರ್ಮನ್ ಯುಕೆ ಸೈಫುಲ್ಲಾ ತಂಗಳ್ರವರ ಅಧ್ಯಕ್ಷತೆಯಲ್ಲಿ ಸೇರಿದ ಸಭೆ ತೀರ್ಮಾನಿಸಲಾಯಿತು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳಾದ ಲಕ್ಷ್ಮಣ, ರಾಜೇಶ್, ರಹೀಂ ಹಾಗೂ ಹೋರಾಟ ಸಮಿತಿಯ ಪದಾಧಿಕಾರಿಗಳಾದ ದಯಾಕರ ಮಾಡ, ಬಶೀರ್, ಅಶ್ರಫ್ ಕುಂಜತ್ತೂರ್, ಅಬ್ದುಲ್ ರಸಾಕ್, ಅಶ್ರಫ್ ಬಡಜೆ, ಸಮ್ಮತ್ ಕುಂಜತ್ತೂರ್, ರಿಯಾಸ್ ಸಂಚಾಲಕ ನಿಯಾಸ್ ಕುಂಜತ್ತೂರು ಮುಂತಾದವರು ಸೇರಿದಂತೆ ಸುಮಾರು 30 ಮಂದಿ ಪಾಲ್ಗೊಂಡಿದ್ದರು.
कन्वीनर कुंजिमोन स्वागत जब्बार पद धन्यवाद न्यूज ब्यूरो कासरगोड ಒಂದೂವರೆ ಕೋಟಿ ರೂಪಾಯಿ ವೆಚ್ಚ ಮಾಡಿ ಹೊಸದಾಗಿ ನಿರ್ಮಿಸಿದ ಚಂದಿರ ಟ್ರೈನ್ ಹೋಲ್ಟ್ನ ಪೈಪ್ಲೈನ್ ಪ್ಲಾಟ್ಫಾರ್ಮ್ ಕುಸಿದಿದೆ ನಿರ್ಮಾಣದಲ್ಲಿನ ಅವೈಜ್ಞಾನಿಕ ಕಾಮಗಾರಿಯೇ ಇದಕ್ಕೆ ಕಾರಣ ಎಂದು ಆರೋಪ ಮಾಡಲಾಗಿದೆ ನಿರ್ಮಾಣ ಪೂರ್ಣಗೊಂಡು ಒಂದು ವರ್ಷ ಪೂರ್ಣಗೊಳ್ಳುವ ಮೊದಲು ಚಂದಿರ ರೈಲ್ ಹೋಲ್ಟ್ನ ಪ್ಲಾಟ್ಫಾರ್ಮ್ ಕುಸಿದು ಬಿದ್ದಿರುವುದು ಒಂದೂವರೆ ಕೋಟಿ ರೂಪಾಯಿ ಸ್ಟೇಷನ್ ನವೀಕರಣ ಕಾರ್ಯಗಳ ಭಾಗವಾಗಿ ಕೋವಿಡ್ ಅವಧಿಯಲ್ಲಿ ಎತ್ತರವನ್ನು ಹೆಚ್ಚಿಸಲಾಗಿದೆ ಕಟ್ಟಡವನ್ನು ಪೂರ್ಣಗೊಳಿಸಿದ ಪ್ಲಾಟ್‌ಫಾರ್ಮಿನ ಒಂದು ಭಾಗವು ನಿನ್ನೆ ರಾತ್ರಿ ಕುಸಿದಿದೆ ಪಶ್ಚಿಮ ಭಾಗದ ಕಲ್ಲಿನ ಗೋಡೆ ಕಾಂಕ್ರೀಟ್ ತುಂಡುಗಳೊಂದಿಗೆ ಕುಸಿದು ಬೀಳಲಾಗುತ್ತಿತ್ತು ಇಲ್ಲಿ ಸ್ಥಾಪಿಸಿದ ವಿದ್ಯುತ್ ಕಂಬಗಳು ಮತ್ತು ಇತರವುಗಳು ಅಪಾಯಕಾರಿ ಬೆದರಿಕೆಯಲ್ಲಿವೆ ಚಂದಿರದಲ್ಲಿ ಪ್ಲಾಟ್‌ಫಾರ್ಮ್ ಕುಸಿದ ಘಟನೆಯಲ್ಲಿ ತನಿಖೆಗೆ ಮಂಗಳೂರು ವರ್ಕರ್ಸ್ ಶಾಖೆ ಅಧಿಕಾರಿಗಳು ತಲುಪುತ್ತಿದ್ದಾರೆ 1948 ರಿಂದ ಟ್ರೈನ್ ಹಾಲ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಇಲ್ಲಿ ಪಡನ ಪಿಳಿಕ್ಕೋಡ್ ವಲಿಯಪರಂಬ ಕಣ್ಣೂರು ಜಿಲ್ಲೆಯ ಕರಿಬೆಳ್ಳೂರು ಪೇರಾಳ ಇತ್ಯಾದಿ ನಾಲ್ಕು ಪಂಚಾಯತ್ಗಳಲ್ಲಿ ರೈಲು ಪ್ರಯಾಣಿಕರು ಆಸರಿಯಾಗುತ್ತಿದ್ದಾರೆ ಬೆಳಗ್ಗೆ ಎರಡು ಭಾಗಕ್ಕೂ 06477 ಕಣ್ಣೂರು ಮಂಗಳೂರು ಪ್ಯಾಸೆಂಜರ್ 06478 ಮಂಗಳೂರು ಕಣ್ಣೂರು ಪ್ಯಾಸೆಂಜರ್ 06477 ಮಂಗಳೂರು ಕಣ್ಣೂರು ಪ್ಯಾಸೆಂಜರ್ 06478 ಕಣ್ಣೂರು ಚಿರವತ್ತೂರು ಪ್ಯಾಸೆಂಜರ್ ಎಂಬುದಕ್ಕೆ ಇಲ್ಲಿ ಸ್ಟಾಪ್ ಇರುವುದು ನೂರರಲ್ಲಿ ಕಡಿಮೆ ಇಲ್ಲದ ಯಾತ್ರಿಕರು ಪ್ರತಿದಿನ ಚಂದಿರ ಟ್ರೈನ್ ಹಾಲ್ಟ್ ಅನ್ನು ಅವಲಂಬಿಸಲಿದ್ದಾರೆ ನಿರ್ಮಾಣದಲ್ಲಿನ ಅವೈಜ್ಞಾನಿಕ ಕಾಮಗಾರಿಯೇ ಪ್ಲಾಟ್‌ಫಾರ್ಮ್ ಕುಸಿದು ಬೀಳಲಿರುವ ಕಾರಣ ಎಂದು ಆರೋಪಿಸಲಾಗಿದೆ ನ್ಯೂಸ್ ಬ್ಯೂರೋ ಕಾಸರಗೋಡು ಕಾಸರಗೋಡು ಜಿಲ್ಲಾ ಪಂಚಾಯತ್ ಗೆ ರಾಜ್ಯ ಸರ್ಕಾರದ ಅಕ್ಷಯ ಚೈತನ್ಯ ಅವಾರ್ಡ್ 2021 ಏಪ್ರಿಲ್ 1 2019 ರಿಂದ ಮಾರ್ಚ್ 31 2021 ರ ಅವಧಿಯಲ್ಲಿನ ಚಟುವಟಿಕೆಗಳನ್ನು 2021ನೇ ಸಾಲಿನ ಪ್ರಶಸ್ತಿಗೆ ಪರಿಗಣಿಸಲಾಗಿದೆ ರಾಜ್ಯದಲ್ಲಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಅತ್ಯುತ್ತಮ ಕೆಲಸ ಮಾಡಿದವರಿಗೆ 2021ನೇ ಸಾಲಿನ ರಾಜ್ಯ ಸರ್ಕಾರದ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗಿದ್ದು ಸ್ಥಳೀಯ ಸ್ವಸರ್ಕಾರಿ ಸಂಸ್ಥೆಗಳ ವಿಭಾಗದಲ್ಲಿ ಕಾಸರಗೋಡು ಜಿಲ್ಲಾ ಪಂಚಾಯಿತಿಗೆ ಪ್ರಶಸ್ತಿ ಸಂದಿದೆ ಪ್ರತಿ ಕ್ಷೇತ್ರದಲ್ಲಿ ಪ್ರಶಸ್ತಿ ಪುರಸ್ಕೃತರು ರೂಪಾಯಿ 1 ಲಕ್ಷ ನಗದು ಬಹುಮಾನ ಫಲಕ ಮತ್ತು ಪ್ರಶಸ್ತಿ ಪತ್ರವನ್ನು ಪಡೆಯುತ್ತಾರೆ ಏಪ್ರಿಲ್ 1 2019 ರಿಂದ ಮಾರ್ಚ್ 31 2021 ರವರೆಗಿನ ಅವಧಿಯ ಚಟುವಟಿಕೆಗಳನ್ನು 2021 ರ ಪ್ರಶಸ್ತಿಗೆ ಪರಿಗಣಿಸಲಾಗಿದೆ ನ್ಯೂಸ್ ಬ್ಯೂರೋ ಕಾಸರಗೋಡು ಚೆಮ್ಮನಾಡು ಗ್ರಾಮ ಪಂಚಾಯಿತಿ ಜಲಜೀವನ ಮಿಷನ್ ಸಾಮಾಜಿಕ ಸಬಲೀಕರಣ ಯೋಜನೆಯ ಅಂಗವಾಗಿ ಜಿಯುಪಿ ಶಾಲೆ ಕೋಳಿಯಡಕದ ವತಿಯಿಂದ ಜಲಶ್ರೀ ಕ್ಲಬ್ ಅನ್ನು ಉದ್ಘಾಟಿಸಲಾಯಿತು ಚೆಮ್ಮನಾಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಫೈಜಾ ಅಬುಬಕರ್ ಕ್ಲಬ್ ಉದ್ಘಾಟಿಸಿದರು ಉಪಾಧ್ಯಕ್ಷ ಮನ್ಸೂರ್ ಕುರಿಕಲ್ ಅಧ್ಯಕ್ಷತೆ ವಹಿಸಿದ್ದರು ಸ್ಥಾಯಿ ಸಮಿತಿ ಅಧ್ಯಕ್ಷ ಶಮ್ಸುದ್ದೀನ್ ತೆಕ್ಕಿಲ್ ಗ್ರಾಮ ಪಂಚಾಯಿತಿ ಸದಸ್ಯ ಮನೋಜ್ ಕುಮಾರ್ ಮೂಸಾ ಬಾಸಿತ್ ಸಲಾಂ ಮಾಸ್ಟರ್ ಪ್ರಜಿತಾ ಮೊದಲಾದವರು ಮಾತನಾಡಿದರು ಮುಖ್ಯ ಶಿಕ್ಷಕ ಹರಿದಾಸ್ ಸ್ವಾಗತಿಸಿದರು ನ್ಯೂಸ್ ಬ್ಯೂರೋ ಕಾಸರಗೋಡು ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಜಾನಪದ ಕಲಾವಿದರ ಬಳಗದ ವತಿಯಿಂದ ಪ್ರತ್ಯೇಕ ಕಾರ್ಯಕ್ರಮ ನಡೆಸಲಾಯಿತು ವಿಶ್ವ ನಿಸರ್ಗ ದಿನದ ಅಂಗವಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಗತಕಾಲದಿಂದ ಗುರುತಿಸಲ್ಪಟ್ಟಿರುವ ನೈಸರ್ಗಿಕ ಜ್ಞಾನವನ್ನು ಹೊಸ ಪೀಳಿಗೆಗೆ ತಲುಪಿಸುವ ಉದ್ದೇಶದಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಜಾನಪದ ಗೀತೆ ಜಾನಪದ ಕತೆ ನುಡಿಮುತ್ತುಗಳು ಮಕ್ಕಳ ಮನಸ್ಸಿಗೆ ಹತ್ತಿರವಾಗಿತ್ತು ಕಾರ್ಯಕ್ರಮವನ್ನು ಜಿಲ್ಲೆಯ ಮೂರು ಶಾಲೆಗಳಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಜಾನಪದ ಕಲಾವಿದರ ಬಳಗದ ರಾಜ್ಯ ಅಧ್ಯಕ್ಷ ಉದಯನ್ ಕುಂಡಂಗುಳಿ ಶೈಜು ಬೀರಿಕುಳಂ ಸುರೇಶ್ ಪಳ್ಳಿಪಾರ ಸುನಿಲ್ ಕಣ್ಣನ್ ಮಡಿಕೈ ಕುಂಜಕೃಷ್ಣನ್ ರವಿ ವಾಣಿಯಂಪಾರ ಸ್ಮಿತಾ ಮಡಿಕೈ ರಘು ಚೆಂಬಕ್ಕಾಡ್ ಪ್ರದೀಪ ಕಾಡಗಂ ಸತೀಶನ್ ವೇಳ್ತೋಳಿ ಶ್ರೀಜಾ ನಿಖಿಲ್ ಕೊಪ್ಪಲ್ ಮುಂತಾದವರು ನೇತೃತ್ವ ವಹಿಸಿದ್ದರು
നാട്ടുകലാകാരകൂട്ടം കാസർഗോഡ് ജില്ലാ കമ്മിറ്റി കാസർഗോഡ് മൂന്ന് സ്കൂളുകൾ കേന്ദ്രീകരിച്ചാണ് ഈ പ്രാവശ്യം പരിപാടികൾ പ്ലാൻ ചെയ്തത്. നാടൻ പാട്ടുകളും നാട്ടറിവുകളും പഴഞ്ചൊല്ലുകളും മുത്തശ്ശി കഥകളും ഒക്കെ നമ്മുടെ കുട്ടികൾക്ക് എത്തിച്ചു കൊടുക്കണമെന്നുള്ള ആഗ്രഹമാണ് ഞങ്ങൾക്ക് ഇങ്ങനെ വേറിട്ട ഒരു പരിപാടി സംഘടിപ്പിക്കാൻ ഞങ്ങളെ ചിന്തിപ്പിച്ചത്. തീർച്ചയായിട്ടും അത് വളരെ നല്ല രീതിയിൽ തന്നെ ഏറ്റെടുത്തിരിക്കുന്നു നാട്ടുകാരും കുട്ടികളുമൊക്കെ. കേരളത്തിൽ അങ്ങോളം ഇങ്ങോളം നാട്ടുകലാകാര കൂട്ടം ഗ്രാമഗ്രാമാന്തരങ്ങളിൽ വായനശാലകളും മറ്റ് ഗ്രാമീണ സാംസ്കാരിക വേദികളെയും ഒക്കെ ചേർത്ത് പിടിച്ചുകൊണ്ട് ഇതുപോലെ നാട്ടറിവ് പരിപാടികൾ രണ്ട് മൂന്ന് ദിവസക്കാലമായി നടത്തി വരികയാണ്. തീർച്ചയായിട്ടും നമ്മുടെ പഴമയുടെ ഒരു പാരമ്പര്യ സ്വത്താണ് നാട്ടറിവ് പാട്ടുകൾ. അത് പുതിയ കാലത്തെ അതിജീവിക്കുവാനുള്ള വലിയ കരുത്തും കൂടിയാണ്. ചൂട്ടാക്കി മാറ്റിയ പാട്ടുകളെ നാട്ടറിവുകളെ പുതിയ കാലത്തെ അതിജീവനത്തിനു വേണ്ടി ഉപയോഗിക്കുക എന്നുള്ളത് തന്നെയാണ് ഈ ഫോക്ലോർ ദിനത്തിൽ ഞങ്ങൾ മുന്നോട്ട് വെക്കുന്ന മുദ്രാവാക്യം. ന്യൂസ് ബ്യൂറോ കാസർഗോഡ്. ಹರೀಶ್ ಪಂದಕ್ಕಲ್ಲಿನ ಬಾಬ್ ಆಲ್ ಬಹ್ರೀನ್ ಎಂಬ ಕಾದಂಬರಿ ಪ್ರಕಾಶನ ಅದ್ದೂರಿ ಸಮಾರಂಭದಲ್ಲಿ ನಡೆಯಿತು. ಅಡ್ವೊಕೇಟ್ ಟಿವಿ ಗಂಗಾಧರನ್ ಕಾದಂಬರಿ ಪ್ರಕಾಶನ ಮಾಡಿದರು. ಕವಿ ಮತ್ತು ಅಭಿವೃದ್ಧಿ ಕಲಾ ಸಾಹಿತ್ಯ ಸಂಘ ಜಿಲ್ಲಾ ಪ್ರೆಸಿಡೆಂಟ್ ಸಿಎಂ ವಿನಯಚಂದ್ರ ಮುಖ್ಯ ಭಾಷಣ ಮಾಡಿದರು. ಪ್ರಜಾಪ್ರಭುತ್ವಕ್ಕೂ ಧರ್ಮ ನಿರೀಕ್ಷೆಪಕ್ಕೂ ಮಾನವನ ಮೌಲ್ಯಗಳಿಗೂ ಗಾಯವಾಗುತ್ತಿರುವ ಈ ಸಮಯದಲ್ಲಿ ಲೇಖಕರು ಹೆಚ್ಚಿನ ಎಚ್ಚರಿಕೆಯಿಂದ ಇರಬೇಕು ಎಂದು ಸಿಎಂ ವಿನಯಚಂದ್ರ ಹೇಳಿದರು. ಮಲಯಾಳ ಸಾಹಿತ್ಯದಲ್ಲಿ ವಳರೆ ವಲಿಯ ನವೀಕರಣ ಭಾಷೆಯಲ್ಲೂ ಭಾವನೆಯಲ್ಲೂ ಆವಿಷ್ಕಾರತಲೂ ಒಕ್ಕ ತನ್ನ ಉണ്ടായിಕೊಂಡಿರುವ ಸಂದರ್ಭವಾಗಿದೆ. ആധിപത്യാന്ത പൊരുത്തമുള്ള ആഖ്യാനങ്ങളുടെയൊക്കെ കാലം അവസാനിക്കുകയും അതിനൊക്കെ മറികടന്നുകൊണ്ട് കാലദേശഭേദമില്ലാതെ ആധിപത്യാന്ത പൊരുത്തമില്ലാതെ എവിടെ നിന്നും വായിച്ചു തുടങ്ങാവുന്ന തരത്തിലേക്ക് ബെന്യാമിന്റെ ഏറ്റവും പുതിയ നോവൽ പോലെ ഏത് പേജിൽ നിന്നും വായിച്ചു തുടങ്ങാൻ കഴിയുന്ന തരത്തിലേക്ക് സാഹിത്യത്തിന്റെ പുതിയ രൂപഭാവങ്ങൾ വന്നുകൊണ്ടിരിക്കുന്ന ഒരു സവിശേഷമായ കാലമാണ്. ಸಂತೋಷ್ ಸಕ್ಕಯ್ಯ ಅಧ್ಯಕ್ಷತೆ ವಹಿಸಿದ್ದರು. ಎಂ ಚಂದ್ರಕಾ, ಸನ್ನಿ ಜೋಸಫ್, ಪಿ ದಾಮೋದರನ್, ಟಿಎಂಎ ಕರೀಂ, ಸಾನಿಯಾ ಬೇಡಿರಾ, ಶರೀಫ್ ಕುರಿಂಗಲ್, ಗೋಪಿ ಕುಟ್ಟಿಕೋಲ್, ಮಧು ಎಸ್ ನಾಯರ್, ಜೋಸಫ್ ಲೋರೆನ್ಸ್, ಮಧುರ್ ಶರೀಫ್ ಮುಂತಾದವರು ಮಾತನಾಡಿದರು. ಸಂತೋಷ್ ಕುಮಾರ್ ಚಿರುಪುರ ಸ್ವಾಗತಿಸಿ ಹರೀಶ್ ಪದಂಗಲ್ ಧನ್ಯವಾದ ಹೇಳಿದರು. ಉಸ್ತಾದ್ ಹಸನ್ ಬಾಯಿಯ ಶಾಹ್ನಾಯಿ ಕಚೇರಿಯು ನಡೆಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡ್. 15 ವರ್ಷದ ವಾಹನಗಳನ್ನು ವಿಲೀನಗೊಳಿಸಬೇಕು ಎಂಬ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಅನುಮತಿಸಬೇಕು ಎಂಬ ಬೇಡಿಕೆಯೊಂದಿಗೆ ಆಟೋ ಟ್ಯಾಕ್ಸಿ ಫೆಡರೇಷನ್ ಸಿಐಟಿಯು ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕಾಂಜಂಕಾಡ್ ಮುಖ್ಯ ಅಂಚೆ ಕಚೇರಿಗೆ ಮಾರ್ಚ್ ಧರಣಿಯನ್ನು ಆಯೋಜಿಸಲಾಗಿದೆ. 15 ವರ್ಷಗಳಷ್ಟು ಹಳೆಯದಾದ ವಾಹನಗಳನ್ನು ವಿಲೀನಗೊಳಿಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಹಿಂಪಡೆಯಬೇಕು, ಮೋಟಾರು ಉದ್ಯಮವನ್ನು ಹತ್ತಿಕ್ಕುತ್ತಿರುವ ಕೇಂದ್ರ ಕಾನೂನುಗಳನ್ನು ಹಿಂಪಡೆಯಬೇಕು ಎಂಬ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಆಟೋ ಟ್ಯಾಕ್ಸಿ ಫೆಡರೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯು ಕಾಂಜಂಗಾಡ್ ಪ್ರಧಾನ ಅಂಚೆ ಕಚೇರಿಗೆ ಮೆರವಣಿಗೆ ಮತ್ತು ಧರಣಿ ನಡೆಸಿತು. ಧರಣಿಯನ್ನು ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿ ಕೆ ರಾಜನ್ ಉದ್ಘಾಟಿಸಿದರು. നടന്ന് കാല് താഴ്ന്ന അവസാനം ജീവിക്കുന്നതിന് വേണ്ടി വരുന്ന ഞാൻ തന്നത്തിന് വേണ്ടി കുടുംബ കോറ്റത്തിന് വേണ്ടിയിട്ടാണ് ബാങ്കിൽ നിന്ന് വായ്പ വാങ്ങി ഓട്ടോറിക്ഷ വാങ്ങുന്നത്. ആ ഓട്ടോറിക്ഷ വാങ്ങിയ സ്വന്തം മക്കളെ പോലെ ഓട്ടോറിക്ഷ കൊണ്ടു കിടക്കുന്നു. അതിനെ വൃത്തിയാക്കിയും അതിന് മെയിൻ്റനൻസ് നടത്തിയും വൃത്തിയാക്കി ഉടച്ച് വൃത്തിയാക്കി ഓരോ കാലഘട്ടത്തിൻ്റെ പാർട്സ് മാറ്റി റണ്ണിങ് കണ്ടീഷനാക്കി യഥാസ്ഥ വിരുദ്ധ സർട്ടിഫിക്കറ്റ് വാങ്ങി ടാക്സ് അടച്ച് ഇൻഷുറൻസ് അടച്ച് തൻ്റെ ജീവസഞ്ചാരത്തിൻ്റെ മാർഗമായി ആ സ്ഥാപനത്തിൽ ആ വസ്തുവിനെ കാണുന്നു, വാഹനത്തെ കാണുന്നു. അധ്യക്ഷ ടി വി വിനോദ് അധ്യക്ഷത വഹിച്ചിരുന്നു. കാട്ടാടി കുമാരൻ, വേങ്കാട്ട് ശശി, സി എച്ച് കുഞ്ഞമ്പു, കെ ടി ലോഹിദാസൻ, യു കെ പവിത്രൻ, പി എ റഹ്മാൻ, പി കൃഷ്ണൻ, എം പൊക്ലൻ മറ്റു ടി വി തമ്പൻ മുതാദവരു മാതനാടിതരു. ജില്ലാ കാര്യദർശി കെ ഉണ്ണി നായർ സ്വാഗതിസിദരു. ന്യൂസ് ബ്യൂറോ കാസർഗോഡ്. അർഹരായ സമ്പൂർണ്ണ വ്യക്തികളിഗൂ ശീഘ്രമായി സൗലഭ്യ നീടബേക്കെന്ന ബേഡിക്കെ കെ എസ് കെ ടി യു പള്ളിക്കര വില്ലേജ് കൺവെൻഷൻ നടയിത്തു. ತೋಟಂಕಿ ಕಾನತದಲ್ಲಿ ಕೆಎಸ್ಕೆಟಿಯು ಪಳ್ಳಿಕರ ಗ್ರಾಮ ಸಮಾವೇಶ ನಡೆಯಿತು. ಅದೆಷ್ಟು ಬೇಗ ಅರ್ಹರಿಗೆ ಸವಲತ್ತು ನೀಡುವಂತೆ ಸಮಾವೇಶ ನಿರ್ಣಯದ ಮೂಲಕ ಕೋರಲಾಯಿತು. ರಾಜ್ಯ ಸಮಿತಿ ಸದಸ್ಯೆ ಕೆ ರಮಣಿ ಉದ್ಘಾಟಿಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಿ ಕೆ ಅನಿತಾ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಸಮಿತಿ ಸದಸ್ಯೆ ಜಾಸ್ಮಿನ್, ಸಿಪಿಎಂ ಸ್ಥಾನೀಯ ಕಾರ್ಯದರ್ಶಿ ಟಿಸಿ ಸುರೇಶ್, ಪಿಸಿ ಪ್ರಭಾಕರನ್, ಪಿ ಬಾಲಕೃಷ್ಣನ್ ಮತ್ತು ವಿಶ್ವಾಂಬರನ್ ಮಾತನಾಡಿದರು.
ಮತ್ತು ಕಾರ್ಯಕ್ರಮವನ್ನು ವಾಸು ಕೋಟಕಣಿ ಸ್ವಾಗತಿಸಿದರು. ಸೂರ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂಜೇಶ್ವರ ಹೊಸಂಗಡಿ ಶ್ರೀ ಅಯ್ಯಪ್ಪ ಕ್ಷೇತ್ರದಲ್ಲಿ ನಡೆದ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಆರೋಪಿಯ ಬಂಧನ. ಕಳವಾದ ಪಂಚಲೋಹ ವಿಗ್ರಹ ಹಾಗೂ ಮೂರು ಒಡವೆಗಳು ದೇವಸ್ಥಾನದ ಸಮೀಪದ ಪೊದೆಯಲ್ಲಿ ಪತ್ತೆ. ರಾಷ್ಟ್ರೀಯ ರಸ್ತೆ ನಿರ್ಮಾಣ ಭರವಸೆ ವಿಫಲ. ರಾಷ್ಟ್ರೀಯ ರಸ್ತೆ ಹೋರಾಟ ಸಮಿತಿಯಿಂದ ಮತ್ತೆ ಪ್ರತಿಭಟನೆ. ರಾಜ್ಯ ಸರ್ಕಾರದ ಅಕ್ಷಯ ಚೈತನ್ಯ ಅವಾರ್ಡ್ 2021 ಕಾಸರಗೋಡು ಜಿಲ್ಲಾ ಪಂಚಾಯತ್ನ ಮುಡಿಗೆ. ಚೆಮ್ಮನಾಡು ಗ್ರಾಮ ಪಂಚಾಯಿತಿ ಜಲಜೀವನ್ ಮಿಷನ್ ಸಾಮಾಜಿಕ ಸಬಲೀಕರಣ ಯೋಜನೆಯ ಅಂಗವಾಗಿ ಜಿಯುಪಿ ಶಾಲೆ ಕೋಳಿಯಡಕದ ವತಿಯಿಂದ ಜಲಶ್ರೀ ಕ್ಲಬ್ನ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.